ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಬಿಪಿಎಲ್ ರೇಷನ್ ಕಾರ್ಡ್ ಇದ್ದವರಿಗೆ ಕೇಂದ್ರ ಸರ್ಕಾರದಿಂದ ಸಿಹಿ ಸುದ್ದಿಯನ್ನ ನೀಡಿದೆ. ನಿಮ್ಮ ಬಳಿಯೂ ಕೂಡ ರೇಷನ್ ಕಾರ್ಡ್ ಇದ್ದರೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ. ಬನ್ನಿ, ಪ್ರತಿ ತಿಂಗಳು ರೇಷನ್ ಅಂಗಡಿಯಿಂದ ರೇಷನ್ ಆಹಾರ ಧಾನ್ಯವನ್ನ ಪಡೆಯುತ್ತಿರುವ ಎಲ್ಲರಿಗೂ ಕೂಡ ಕೇಂದ್ರ ಸರ್ಕಾರವು ಗುಡ್ ನ್ಯೂಸ್ ನೀಡಿದೆ. ದೇಶದಲ್ಲಿ ವ್ಯಾಪಕವಾಗಿ ಹರಡುತ್ತಿರುವ ಸೋಂಕಿನಿಂದಾಗಿ ಕೇಂದ್ರ ಆಹಾರ ಖಾತೆಯ ಸಚಿವ ರಾಮ್ ವಿಲಾಸ್ ಪಾಸ್ವಾನ್ ರವರು ಬಿಪಿಎಲ್ ಕಾರ್ಡುದಾರರಿಗೆ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಹೊಂದಿರುವವರಿಗೆ ಒಂದೇ ಸಲಕ್ಕೆ, ಅಂದರೆ ಒಂದೇ ತಿಂಗಳಿಗೆ 6 ತಿಂಗಳ ರೇಷನ್ ಆಹಾರ ಧಾನ್ಯವನ್ನ ವಿತರಿಸಲು ಕೇಂದ್ರ ಸರ್ಕಾರವು ತೀರ್ಮಾನವನ್ನ ಕೈಗೊಂಡಿದೆ. ಸೋಂಕು ತಡೆಗೆ ಬಳಸುವ ಸಾಬೂನು ಮತ್ತು ಥರ್ಮಲ್ ಸ್ಕ್ಯಾನರ್ ಮೊದಲಾದವುಗಳನ್ನು ದುಬಾರಿ ಬೆಲೆಗೆ ಮಾರಾಟ ಮಾಡಿದರೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಲಾಗುತ್ತದೆ ಎಂದು ಕೇಂದ್ರ ಆಹಾರ ಖಾತೆಯ ಸಚಿವ ರಾಮ್ ವಿಲಾಸ್ ಪಾಸ್ವಾನ್ ರವರು ತಿಳಿಸಿದ್ದಾರೆ. ರೇಷನ್ ಕಾರ್ಡುದಾರರು ಪ್ರತಿ ತಿಂಗಳು ರೇಷನ್ ಪಡೆಯುವುದಕ್ಕೆ ಬಯೋಮೆಟ್ರಿಕ್ ನೀಡಿ ಸಾಲು ಸಾಲಾಗಿ ನಿಂತು ಗ್ರಾಹಕರು ರೇಷನ್ ಆಹಾರ ಧಾನ್ಯವನ್ನ ಪಡೆಯಬಾರದು ಎನ್ನುವ ಸಲುವಾಗಿ ಎಲ್ಲ ಗ್ರಾಹಕರಿಗೆ ಒಂದೇ ಸಲಕ್ಕೆ 6 ತಿಂಗಳ ಪಡಿತರ ಆಹಾರ ಧಾನ್ಯವನ್ನು ಒಂದೇ ಸಲಕ್ಕೆ ನೀಡಲು ನಿರ್ಧರಿಸಲಾಗಿದೆ. ಆದರೆ ಪಡಿತರ ಚೀಟಿದಾರರಿಗೆ ಇಲ್ಲಿ ಇನ್ನೊಂದು ಅವಕಾಶವನ್ನ ನೀಡಲಾಗಿದೆ. ಒಮ್ಮೆಲೆ 6 ತಿಂಗಳ ರೇಷನ್ ಆಹಾರ ಧಾನ್ಯವನ್ನ ಪಡೆಯಲು ಅವಕಾಶವಿದ್ದಂತೆ ಮನೆಯಲ್ಲಿ ರೇಷನ್ ಇರಿಸಿಕೊಳ್ಳಲು ಜಾಗವಿಲ್ಲ ಎನ್ನುವ ಗ್ರಾಹಕರು ಪ್ರತಿ ತಿಂಗಳು ಪಡೆಯಲು ಅವಕಾಶವನ್ನ ನೀಡಲಾಗಿದೆ. ಆದರೆ ಎಲ್ಲ ಗ್ರಾಹಕರ ಕೋರಿಕೆಯು 3 ತಿಂಗಳ ಮುಂಚಿತ ರೇಷನ್ ನೀಡಿದರೆ ಸಾಕು ಎನ್ನುವ ಮಾತುಗಳು ಅಲ್ಲಲ್ಲಿ ಕೇಳಿಬರುತ್ತಿದ್ದು, ಈಗ ಕೇಂದ್ರ ಸರ್ಕಾರವು ಒಂದೇ ಸಲಕ್ಕೆ 6 ತಿಂಗಳ ರೇಷನ್ ಒಮ್ಮೆಲೆ ನೀಡಲಾಗುತ್ತಿದ್ದು ಇಷ್ಟವಿದ್ದ ಗ್ರಾಹಕರು ಪಡೆಯಬಹುದಾಗಿದೆ. ಹಾಗಾಗಿ ಕೇಂದ್ರ ಸರ್ಕಾರವು ಸೋಂಕು ಹರಡುತ್ತದೆ ಎನ್ನುವ ಕಾರಣಕ್ಕಾಗಿ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದು, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಪ್ರಕಾರ ಕೇಂದ್ರ ಸರ್ಕಾರವು ತೆಗೆದುಕೊಂಡಿರುವ ನಿರ್ಧಾರವು ಸರಿನಾ ಅಥವಾ ತಪ್ಪ ಎನ್ನುವ ಕುರಿತು ನಿಮ್ಮ ಅನಿಸಿಕೆಯನ್ನ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗಾಗಿ ಈ ವಿಡಿಯೋ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.